ಆಕ್ಚುಲಿ ಇದನ್ನ ನೀ ಒನಗೆ ಸವಿತಾ ಇದೀ ಅಂತ ಸೋ ಇವಾಗ ಫ್ರಂಟ್ ಡಿಸ್ಕ್ ಗೆ ಬಂದಿದೀವಿ ಏರು ಇಲ್ವಲ್ಲ ಬ್ರೋ ಮೆಟಲ್ ಇದನ್ನೋದಲೇ ಗೊತ್ತಾಯ್ತು ಇದು ಹೊಸ ಬ್ರೇಕ್ ಪ್ಯಾಡ್ ಇದು ಹಳೆ ಬ್ರೇಕ್ ಪ್ಯಾಡ್ ಡಿಫರೆನ್ಸ್ ನೋಡಿ ಗೈಸ್ ಹೆಂಗಿದೆ ಮಧ್ಯ ರೋಡಲ್ಲಿ ನಾವು ಕೂತು ನಮ್ಮ ಮುಖ ನೋಡಿದ್ರೆ ನಿಮಗೆ ನಮ್ಮ ಮುಖದಲ್ಲಿ ಫೇಲ್ಯೂರ್ ಕಾಣ್ತಿದ್ಯಾ ಬ್ರೋ ಒಬ್ರು ಸಿಕ್ಕಿದ್ರು ಅವ್ರಿಗೆ ಹೇಳಿದ್ವಿ ನಾವೇನೋ ಒಂದು ಸಾಧನೆ ಮಾಡಕ್ಕೆ ಹೋದ್ವಿ ಹಿಂಗೆ ಆಗೋಯ್ತು ಅಂತ ಅಂದ್ಬಿಟ್ಟು ಹಿಂದೆ ಬ್ರೇಕ್ ಹೊರಡೀತಾ ಇಲ್ಲ ಮುಂದೆ ಬ್ರೇಕ್ ಹೊಡಿಯಂಗಿಲ್ಲ ಚೆನ್ನಾಗಿದೆ ಒಂಥರ ನಮ್ಮ ಸೀನು ಸೊ ಗೈಸ್ ನೋಡಿ ಫುಲ್ ಸ್ಪೇರ್ಸ್ ಅಲ್ಲಿದೆ ನಮ್ಮದು ರೆಡಿ ಆಗ್ತಾ ಇದೆ ಇಲ್ಲಿ ಗೈಸ್ ನಮ್ಮ ಗಾಡಿನ ಮಧ್ಯೆ ರೋಡಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ ನನ್ನಂತ ಉಚ್ಚರು ಸರಿ ನನ್ನಂತ ಉಚ್ಚರಲ್ಲ ಇವರಂತ ಉಚ್ಚರು ಇಬ್ಬರಂತ ಉಚ್ಚರು ನೀವು ನೋಡಿರೋಕ್ಕೆ ಚಾನ್ಸ್ ಇಲ್ಲ ನೋಡಿರ್ತೀರೇನೋ ಬಟ್ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇವಾಗ ಸೊ ಇದನ್ನು ತಗೊಳ್ಳೋಣ ಅಂತ ಬಂದಿದ್ದು ನಾವು ಇದೇನು ಅಂತ ಹೇಳ್ಬಿಟ್ಟು ಹೇಳ್ತೀನಂತೆ ನಾನು ಹೇಳ್ತಿಲ್ವಾ ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಸುಮ್ಮನೆ ಕುತ್ಕೊಂಡು ಸರಿ ನಿಂತ್ಕೊಂಡು ಟೀ ಕುಡಿಬೇಕಾದ್ರೆ ಬಂದಿದ್ದು ಪ್ಲ್ಯಾನು ಪ್ಲ್ಯಾನ್ ಇಸ್ ಆನ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ ಬಂದಿದ್ದೀವಿ ಸೊ ಇಷ್ಟು ಐಟಮ್ಸು ಆಯಿಲ್ ಇದೆ ಮೇಲೆ ಆ್ಯಂಡ್ ಇದರಲ್ಲಿ ಅವತ್ತು ನಾನು ತೊಗೊಂಡಿದ್ದೆ ನೀವು ನೋಡಿರ್ಬೋದು ವ್ಲಾಗಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ದೆ ಬೇಕಾಗಿರೋ ಸ್ಪೇಸ್ ಪ್ರತಿಯೊಂದು ಇದೆ ಒಂದೇನಂದರೆ ನಾವು ಮಾಡೋಕ್ಕೆ ಆಗದೇ ಇರೋದೀಗ ಯು ಎಸ್ ಡಿ ಫೋರ್ಕು ಓಕೆನಾ ಯು ಎಸ್ ಡಿ ಫೋರ್ಕ್ ಸೀಲ್ ಹೋಗಿದೆ ಅಂತ ಹೇಳಿದ್ನಲ್ಲ ಸೊ ಆ ಸೀಲ್ನ ರಿಪೇರ್ ಮಾಡೋಕ್ಕಾಗಲ್ಲ ಅದನ್ನ ಮತ್ತೆ ಬಂದು ಮಾಡಿಸ್ತೀನಿ ಬಟ್ ಸದ್ಯಕ್ಕಂತೂ ಇದಿಷ್ಟು ಚೇಂಜ್ ಮಾಡೋಣ ಸೊ ಗೈಸ್ ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಆಯಿಲ್ನ ಚೆಕ್ ಮಾಡಿಬಿಡೋಣ ಬಿಕಾಸ್ ನನಗೆ ರೀಡಿಂಗ್ ನೆನಪಿಲ್ಲ ಓಕೆನಾ ಅದು ಡಿಪ್ಸ್ಟಿಕ್ ಬರಲ್ವಾ ಬ್ರೋ ಏಯ್ ಚೆನ್ನಾಗಿದೆ ಅಲ್ವಾ ಆಯಿಲು ಚೆನ್ನಾಗೇ ಇದೆ ಕಲರ್ ಇನ್ನೂ ರೆಡ್ ರೆಡ್ ಆಗಿದ್ವೆ ಹೌದಾ ಬ್ಲ್ಯಾಕ್ ಆಗಲ್ವಾ ಏನಿವೆ ಸೊಂದ್ಸರಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ಟ್ರೈಟ್ ಮಾಡಲಾ ಬ್ರೇಕ್ ಪ್ಯಾಡ್ಸ್ ಎಲ್ಲ ತೆಗೆದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಅನ್ನೀವನಾಗಿ ಸವಿತಾ ಇದೆಯಂತೆ ನಮ್ಮ ಓ ಜಿ ಪ್ರೊ ಹೇಳಿದ ಪ್ರಕಾರ ಅದು ಏನಾಗಿದೆ ಅಂತ ಹೇಳಿದ್ರೆ ನಾನು ಟೈರ್ ಚೇಂಜ್ ಮಾಡಿಸಿದ್ನಲ್ಲ ಸೊ ಅವಾಗ ಅವರು ಕರೆಕ್ಟಾಗಿ ಫಿಟ್ ಮಾಡಿಲ್ಲ ಸೊ ಅವಾಗಿಂದನೇ ಪ್ರಾಬ್ಲಮ್ ಕೊಡ್ತಾ ಇರೋದು ನನಗೆ ಎ ಬಿ ಎಸ್ಸು ಸೊ ಮೇ ಬಿ ಆ ರೀಸನ್ ನನಗೆ ಫಿಟ್ ಕರೆಕ್ಟ್ ಆಗಿ ಇಲ್ಲ ನೀವೇ ಗೊತ್ತಿರೋ ಈ ಟೈರ್ನ ಸ್ವಲ್ಪ ಹಿಂಗಿಂಗ್ ಫಿಟ್ ಮಾಡಿಟ್ಟು ಮಾಡಿದ್ರೆ ನಿಮಗೆ ಈ ಸ್ಪಾಕೆಟ್ ಶೈಟ್ ಆಗಿರ್ಬೇಕು ಯಾವತ್ತು ಹಿಂಗೆ ಇಕ್ಕೂರ ಸ್ಪಾಕೆಟ್ಗೆ ಆ ಸ್ಪಾಕೆಟ್ ಅಲ್ಲಿವರೆಗೂ ಲೈನ್ ಆಗಿರಬೇಕು ಓಕೆ ಕೆಲವು ಟೈಮ್ ಹಿಂಗೆ ಹಿಂಗೆ ಆದ್ರೂ ಉಜ್ಜುತ್ತೆ ನಿಮಗೆ ಅದೇ ಮಾಡಿರ್ಬೋದು ಅವ್ರು ಹಂಗೆ ಮಾಡಿರೋದಕ್ಕೇ ಮೋಸ್ಟ್ಲಿ ನನಗೆ ಅನಿಸ್ದಂಗೆ ಎ ಬಿ ಎಸ್ ಇದ್ದು ವರ್ಕ್ ಆಗ್ತಾರೆ ಸ್ಟಾರ್ಟಿಂಗಲ್ಲಿ ಸರಿ ಇರುತ್ತೆ ಹೋಗ್ತಾ 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 ಎ ಬಿ ಎಸ್ಸು ವರ್ಕ್ ಆಗೋದಿಲ್ಲ ನಾವು ಹುಡುಗರು ನೋಡಿ ಗೈಸ್ ಏನೇನೆಲ್ಲ ಮಾಡ್ತೀವಿ ನಾವು ಸಿಕ್ಕಿದ್ರೆ ಹೆಂಗೆ ಬ್ರೋ ಇವೆಲ್ಲ ಹೆಂಗಿವೆಲ್ಲ ಅಲ್ಲ ಕಲ್ತಿರ್ಬೇಕು ಬಟ್ ನಮ್ಗಳ ತಲೆಗಳಿಗೆ ಯಾಕೆ ಈ ಥರ ಬರುತ್ತೆ ಈ ಥರ ಒಂದು ಕೆಲಸ ಮಾಡ್ಬೋದು ಅಂತ ಸುಮ್ಮನೆ ಒಂದು 5 ನಿಮಿಷ ಮೀಟ್ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದಿರಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮೀಟ್ ಆಗಿದ್ದು ನೋಡಿದ್ರೆ ಎಲ್ಲಿಗೆ ಬಂತು ನೋಡಿರಿ ಸೊ ಇವಾಗ ಫ್ರಂಟ್ ಡಿಸ್ಕಗೆ ಬಂದಿದ್ದೀವಿ ಹಾಂ ಸ್ಮೂತ್ ಆಗಿದೆ ಏನಕ್ಕೆ ಸ್ಮೂತ್ ಆಗಿದೆ ತುಂಬ ಸ್ಮೂತ್ ಆಗಿರ್ಬಾರ್ದು ಅಲ್ಲ ಈಗ ಸ್ಮೂತ್ ಆಗಿದೆಯಾ ಇದು ಅದು ಏನಕ್ಕಾಗಿರುತ್ತೆ ಸೌದೋಗಿದೆಯಾ ಪ್ಯಾಡ್ಸು ಯೂಶಲಾಗಿ ಫ್ರಂಟ್ ಬ್ರೇಕ್ ಯೂಸ್ ಮಾಡೋದು ಅಪ್ಲೈ ಮಾಡೋದು ಜಾಸ್ತಿ ಬ್ಯಾಕ್ ಬ್ರೇಕ್ ಅಷ್ಟು ಯೂಸ್ ಮಾಡೋಲ್ಲ ಬಿಕಾಸ್ ಇದು ಬ್ಯಾಕ್ ಬ್ರೇಕ್ ಅಷ್ಟೊಂದೇನು ಚೆನ್ನಾಗಿಲ್ಲ ಬಜಾಜ್ ಯಾವ ಗಾಡಿ ತೊಗೊಂಡು ನನಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿಲ್ಲ ನಿಮ್ದು ಅಷ್ಟೆಲ್ಲ ಸೊ ಅದಕ್ಕೋಸ್ಕರನೇ ಫ್ರಂಟೇ ಜಾಸ್ತಿ ಯೂಸ್ ಮಾಡೋದು ಸೊ ನೋಡೋಣ ಇವಾಗ ಅದು ಏನು ತೆಗೆದ ಮೇಲೆ ಗೊತ್ತಾಗೋದು ಪ್ಯಾಡ್ಸು ಯಾವ ಲೆವೆಲ್ಗೆ ಆಗಿದೆ ಅಂತಂದ್ಬಿಟ್ಟು ಸೊ ಪ್ರಾಸೆಸ್ಸಲ್ಲಿದೆ ಬಟ್ ಡಿಸ್ಕ್ ಪ್ಯಾಡ್ಸ್ ಹೋಗಿದೆ ಬ್ರೋ ಅಲ್ವಾ ಚೆನ್ನಾಗಿ ಹಾಕೊಂಡು ಉಜ್ಜಾಕ್ ಬಿಟ್ಟಿದ್ದೀನಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಬ್ಯಾಕ್ದಕ್ಕೆ ಏನೇನು ಇಲ್ಲ ಅನಿಸ್ತಾ ಇದೆ ಇದು ಏನು ಇಲ್ವಲ್ಲ ಬ್ರೋ ಮೆಟಲ್ಲು ಇದನ್ನೋದಲ್ಲೇ ಗೊತ್ತಾಯ್ತು ವಾ 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 ಗೈಸ್ ಮೆಟಲ್ ಹ್ಞೂ ಬ್ರೋ ಮೆಟಲ್ ಒಂದು ಲೆವೆಲ್ಗೆ ಸೋದೋಗ್ಬಿಟ್ಟಿದೆ ಇದು ಹೊಸ ಬ್ರೇಕ್ ಪ್ಯಾಡು ಇದು ಹಳೆ ಬ್ರೇಕ್ ಪ್ಯಾಡು ಡಿಫ್ರೆನ್ಸ್ ನೋಡಿ ಗೈಸ್ ಹೆಂಗಿದೆ ಏನು ಕತೆ ಕ್ರೇಜಿ ಅಲ್ವಾ ಎಲ್ಲ ಉಜ್ಜೋಗ್ಬಿಟ್ಟಿದೆ ಆ್ಯಂಡ್ ನಾನಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಿಟ್ಟು ಟ್ರೈ ಮಾಡಿದೆ ನಮ್ಮ ಸರ್ವಿಸ್ ಸೆಂಟರ್ ಅವ್ರಿಗೆ ಸೊ ಅವರು ಸಿಕ್ಕಾಬಿಡಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ನನಗೆ ಅವ್ರನ್ನ ಬಿಟ್ಟು ಬೇರೆ ಕಡೆ ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಸೊ ಅವ್ರಿಗೋಸ್ಕರ ಇಷ್ಟು ಡಿಲೇ ಆಗ್ತಾ ಬಂದಿದ್ದು ಅವತ್ತು ಸ್ಪೇರ್ಸ್ ತೊಗೊಂಬಂದೆಲ್ಲ ಇಟ್ಬಿಟ್ಟಿದ್ದೆ ಬಟ್ ಅವ್ರು ಡಿಲೇ ಮಾಡಿದ್ದಕ್ಕೆ ಇವತ್ತು ನಾವೇ ಮಾಡೋ ಥರ ಆಯಿತು ಇಲ್ಲಾಂದರೆ ಇಷ್ಟೊತ್ತಿಗೆ ಏನೋ ಆಯುಧ ಪೂಜೆ ಹೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟು ಗಾಡಿನ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ಎಲ್ಲರೂ ಹೋಗೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಏನೇನೆಲ್ಲ ಸಾಧನೆ ಮಾಡ್ತಿದ್ದೀವಿ ನೋಡಿರಿ ಬ್ರೇಕ್ ಇಲ್ಲೆಲ್ಲ ಶೇಖರಣೆ ಮಾಡ್ತಾಯಿದ್ದೀವಿ ಇಲ್ಲಿ ಆ್ಯಂಡ್ ಇಲ್ಲಿ ಬ್ರೇಕ್ ಪ್ಯಾಡ್ಸ್ ಹಾಕೋದಕ್ಕೆ ಸಾಧನೆ ಮಾಡ್ತಾಯಿದ್ದೀವಿ ಫುಲ್ ಎಂಡ್ ಹೋಗಿ ಗುಜ್ಜೋಗ್ಬಿಟ್ಟೈತಿ ಕರೆಕ್ಟ್ ಬ್ರೋ ನೀವು ಹೇಳಿದ್ದು ನನ್ನ ಲೈಫು ಹಂಗೆ ಆಗ್ಬಿಟ್ಟಿದೆ ಎಂಡಕ್ಕೂ ಗುಜ್ಜ ಬಟ್ ಆರು ಗೈಸ್ ಒಳ್ಳೆ ಸಾಧ್ಯ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ಮಾಡ್ತೀವಿ ನೀವು ಬರಬೇಕಾದ್ರೆ ಬೆಳಗ್ಗೆ ಏನಾದ್ರು ಅನ್ಕೊಂಬಂದಿದ್ರಾ ಹಿಂಗೆಲ್ಲ ಮಾಡೋ ಪರಿಸ್ಥಿತಿ ಬರ್ಬೋದು ಅಂತ ಲಿಟ್ರಲಿ ಗೈಸ್ ನೀವು ನಂಬಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ ಎಲ್ಲ ಪ್ಲ್ಯಾನ್ ಹಾಕಿದ್ವಿ ಸರಿ ಹೋಗ್ಬಿಡೋಣ ಒಂದು ಕೆಲಸ ಮಾಡೋಣ ಹೋಗ್ಬಿಡೋಣ ಹಿಂಗೆ ಪ್ರಾಬ್ಲಮ್ ಇದೆ ಬ್ರೋ ನಮ್ಗೆ ಸರ್ವಿಸ್ ಸೆಂಟ್ರ್ ಕೈ ಕೊಡ್ತಾವ್ರೆ ನಮ್ಗೆ ಸಿಗ್ತಾ ಇಲ್ಲ ಅಂತ ನಾನಂದರೆ
ನಾನಿದ್ದೀನಿ ಬನ್ನಿ ನಡಿ ಬಂದು ನೋಡಿ ಹಿಂಗೆ ಮಾಡ್ತಾ ಇದ್ದೀವಿ ಮಧ್ಯ ರೋಡಲ್ಲಿ ನಾವು ಕೂತು ಏನು ಹಿಂಗೆ ಹರಿಸ್ತಾ ಇದ್ದೀರಾ ಸೀನು ಗೈಸ್ ಸೀನು ಸೀನೇನು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ ಸೊ ಹಾಗಾಗಿ ನಮ್ಮ ಕೈಲಾಗಲ್ಲ ಇದು ನಮ್ಮ ಸರ್ವಿಸ್ ಸೆಂಟ್ರ್ ಯಾರ ಹತ್ರ ರೆಗ್ಯುಲರ್ ಆಗಿ ಮಾಡಿಸಿದೆ ಅವ್ರಿಗೆ ಫೋನ್ ಹಾಕ್ದೆ ಏನೋ ಸಾಧನೆ ಮಾಡೋಕ್ಕೆ ಹೋದ್ವಿ ಅದು ಯಾಕೋ ಫ್ಲಾಪ್ ಆಯ್ತೈತೆ ಹಿಂಗೆ ಆಯ್ತೈತೆ ಏನು ಮಾಡಬೇಕು ಅಂತ ನೀವು ಹಂಗೆ ಮಾಡಿರೋ ತಪ್ಪು ಇದು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತ ಅವರೇನೋ ಹೇಳಿದ್ರು ಅದು ಮಾಡೋಕ್ಕೆ ಹೋದ್ರೆ ನಮ್ಗೆ ಆಗ್ತಾ ಇಲ್ಲ ಮಾಡೋದಕ್ಕೆ ಸೊ ಅದಕ್ಕೆ ಕೊನೆಗೆ ಏನು ಯೋಚನೆ ಮಾಡಿದ್ದೀವಿ ಅಂದರೆ ಶಿಸ್ತಾಗಿ ಅದು ಹೆಂಗಿತ್ತೋ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಅಂದರೂ ಹಂಗೆ ಸುಮ್ಮನೆ ಮೌಂಟ್ ಮಾಪ್ ಬಿಟ್ಬಿಡೋಣ ಸ್ಕ್ರೂಗಿ ಹಾಕ್ಬಿಟ್ಟು ಸೀದಾ ಸರ್ವಿಸ್ ಸೆಂಟ್ರ್ ತೊಗೊಂಡೋಗೋಣ ಅಂದರೆ ನಮ್ಮವ್ರು ಇಲ್ಲ ಅವ್ರು ಇವಾಗಲೂ ಇಲ್ಲ ಇನ್ನೂ ಒಂದು ವಾರ ಇಲ್ಲ ಅವರು ಸೊ ಬೇರೆ ಎಲ್ಲರೂ ಹುಡುಕ್ಬೇಕು ಸೊ ಹೋಗ್ಬಿಟ್ಟು ಓ ಬ್ರೋ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಬ್ರೋ ಇಲ್ಲೇ ಮನೆ ಹತ್ರ ಕರೆಕ್ಟ್ ಅವ್ರು ಒಂದ್ಸರಿ ನೆನಪ ಹೇಳಿದ್ರು ನನಗೆ ಸೊ ನನ್ನ ಸರ್ವಿಸ್ ಸೆಂಟ್ರ್ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಹೋಗ್ತೀವಿ ಬೇರೆಯವರು ಈ ಥರ ಎಲ್ಲ ಅರ್ಧಂಬರ್ಧ ಮಾಡಿರೋ ಕೆಲಸ ಮಾಡಲ್ಲ ಅದು ಯೋಚನೆ ಆಗ್ತಿತ್ತು ನನಗೆ ಮಾಡಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ನಮ್ಮ ಸಬ್ಸ್ಕ್ರೈಬರ್ ಅಲ್ವಾ ನೋಡ್ತೀನಿ ಅವ್ರು ಇದ್ರೆ ಅವ್ರ ಹತ್ರ ಮಾಡ್ಸೋಣಂತೆ ಸೊ ಇವಾಗ ಇದನ್ನು ವಾಪಸ್ ಅಲ್ಲಿಗೆ ಫಿಟ್ ಮಾಡಿಬಿಡ್ತೀವಿ ನೀವೇ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ಗೈಸ್ ನನಗೆ ಶಿಸ್ತಾಗಿ ನಗು ಬರ್ತದೆ ಯಾವ ಲೆವೆಲ್ಗೆ ನಗು ಬರ್ತಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಬಟ್ ಅದು ಇಟ್ಸ್ ಓಕೆ ಟ್ರೈ ಮಾಡಿದ್ವಲ್ಲ ಅದು ಫ್ಲಾಪ್ ಆಯಿತು ಅದು ಬೇರೆ ಬಟ್ ಮಾಡಿದ್ವಲ್ಲ ಏನೋ ಒಂದು ಆಗಲಿ ಬಿಡಿ ಎಕ್ಸ್ಪೀರಿಯನ್ಸ್ ಪಾಠ ಬ್ರೋ ನಾವು ಕಲಿತ ಪಾಠ ಏನು ಬ್ರೋ ಏನೇನು ಹಾ ಏನು ಗೊತ್ತೋ ಅದು ಮಾತ್ರ ಮಾಡಬೇಕು ನಮ್ಮ ಮುಖ ನೋಡಿದ್ರೆ ನಿಮಗೆ ನಮ್ಮ ಮುಖದಲ್ಲಿ ಫೇಲ್ಯೂರ್ ಕಾಣ್ತಿದೆಯಾ ಸೊ ಏನು ಮಾಡೋಕ್ಕಲ್ಲ ಗೈಸ್ ಆಯ್ತವಲ್ಲ ಸೊ ಏನು ಜಾಸ್ತಿ ಪ್ರಾಬ್ಲಮ್ ಆಗಿಲ್ವಲ್ಲ ಅದೇ ಸೇಫು ಸೊ ನಮ್ಮ ಸರ್ವಿಸ್ ಸೆಂಟ್ರ್ ಅವ್ರು ಹೇಳಿದ್ದು ಗೊತ್ತಾಗಿದ್ದು ನಾವು ಮಾಡ್ತಿದ್ದು ತಪ್ಪದು ಅಂತ ಅಂದ್ಬಿಟ್ಟು ಸೊ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಸ್ಕ್ಸ್ ಎಲ್ಲ ಸೊ ಸ್ಪೇಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ಇನ್ನು ಯಾವುದಕ್ಕೂ ಕೈ ಹಾಕಲ್ಲ ಎಲ್ಲ ಅವ್ರ ಹತ್ರನೇ ಮಾಡಿಸ್ತೀನಿ ಸದ್ಯಕ್ಕೆ ಇದೊಂದು ಸರಿ ಮಾಡಿಕೊಂಡು ನೋಡಿದ್ರಲ್ಲ ಪ್ಯಾಟ್ಸ್ ಹತ್ರ ಆಗಿತ್ತು ಅಂತ ಸೊ ಅದೊಂದೇ ಭಯ ಇದ್ದಿದ್ದು ನನಗೆ ಗೊತ್ತಿತ್ತು ತುಂಬ ಹಾಳಾಗಿದೆ ಅಂತ ಅಂದ್ಬಿಟ್ಟು ಬಿಕಾಸ್ ಇಲ್ಲಿವರೆಗೂ ಒಂದು ಸರಿನೂ ಪ್ಯಾಟ್ಸ್ ಚೇಂಜ್ ಮಾಡಿಲ್ಲ ನಾನು ಇಲ್ಲಿವರೆಗೂ ಇಲ್ಲ ಅದಕ್ಕೆಲ್ಲ ಮಾಡ್ಕೊಂಬಂದಿದ್ದೀನಿ ಇಲ್ಲಿವರೆಗೂ ಒಂದು ಸರಿ ಮಾಡಿಸಲ್ಲ 26-27,000 ಏನೋ ಓಡಿಸಿರ್ಬೋದು ಬಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಹೇಳ್ಕೊಡ್ತಾವ್ರೆ ಏನು ಬ್ರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಹೇಳಿ 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 ಸ್ವಲ್ಪ ಫ್ರಂಟ್ ಬ್ರೇಕ್ ಹಿಡಿಬೇಡ ಏನೂ ಹಾಕಿಲ್ಲ ಅಲ್ಲಿ ಫ್ರಂಟ್ ಬ್ರೇಕು ಬ್ರೋ ತಗ್ಲುತ್ತ ಬ್ರೋ ನೋಡ್ಬಿಡಿ ಒಂದ್ಸರಿ ತಗ್ಲುತ್ತಾ ತಗ್ಲಲ್ಲ 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 ಬ್ರೇಕ್ ಹಿಡಿಯೋದು ಬೇಡಲ್ಲ ಒಂದ್ಸರಿ ಇಡ್ ನೋಡ್ಲ ಇಳಿದ್ ನೋಡ್ಲ ಹೂ ಅಲ್ಲಿ ಮತ್ತೆಲ್ಲರೂ ಆ್ಯಕ್ಚುಲಿ ಪ್ರಾಬ್ಲಮ್ ಏನಂದರೆ ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡಿಬಿಟ್ಟಾರೆ ಸರ್ವಿಸ್ ಗ್ಯಾರೇಜ್ಗಳು ಸೊ ನಮ್ಮ ಬ್ರೋ ಒಬ್ರು ಸಿಕ್ಕಿದ್ರು ಅವ್ರಿಗೆ ಹೇಳಿದ್ವಿ ನಾವೇನೋ ಒಂದು ಸಾಧನೆ ಮಾಡೋಕ್ಕೆ ಹೋದ್ವಿ ಹಿಂಗೆ ಆಗೋಯ್ತು ಅಂತ ಅಂದ್ಬಿಟ್ಟು ಪಾಪ ಏನೂ ಬೇಜಾರು ಮಾಡ್ಕೊಂಡಿಲ್ಲ ಸರಿ ಇಬ್ರು ಬನ್ನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅದ್ರ ಕತೆ ಸೊ ಇದೇ ಹೊರಗಡೆ ಬಂದಿರೋದು ಸೊ ಇದು ಹೊರಗಡೆ ಬಂದಿರೋದು ಒಳಗಡೆ ಹೋಗ್ಬೇಕಾಗಿತ್ತು ಹೋಗ್ತಾ ಇಲ್ಲ ಸೂತ್ರಧಾರ ಅಲ್ಲಿ ಏನೂ ಆಗಿಲ್ಲ ನನ್ನ ಹತ್ರ ಇದ್ದೀರಲ್ಲ ಬ್ರೋ ಸ್ವಲ್ಪ ಇರಲಿ ಬ್ರೋ ರಿಗ್ರೆಟ್ಸ್ ಇರಲಿ ಬ್ರೋ ಅಯ್ಯೋ ಪಾಪ ನೀ ನನಗೆ ಗೈಸ್ ಏನು ಗೊತ್ತಾ ಹಿಂದ್ಗಡೆದು ಬ್ರೇಕ್ ಪಾಡ್ ತೆಗೆದ್ವಲ್ಲ ಮುಂದ್ಗಡೆದು ಬ್ರೇಕ್ ಹೊಡಿಯಂಗಿಲ್ಲ ಹಿಂದ್ಗಡೆದು ಹೊಡೆದ್ರು ಹಿಡಿತಾ ಇಲ್ಲ ಬ್ರೇಕ್ ಇಲ್ದರೆ ಬಂದಿರತ್ತ ಅದೇ ಏರ್ ಔಟ್ ಏರ್ ಇದಾಗಿರುತ್ತೆ ಬಟ್ ಅದು ಹಿಂದ್ಗಡೆದು ಹಿಡಿತಾರೆ ಇರಲಿಲ್ಲ ಹೆಂಗೆ ಬಂದಿದ್ದೀನಿ ಅಂದರೆ ಮನೆಯಿಂದ ಬ್ರೇಕ್ ಹಿಡಿದಂಗೆ ಬಂದಿದ್ದೀನಿ ಎರಡೂ ಕಡೆ ಬರೀ ಗೇರಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರೋದು ನಮ್ಮ ಗಾಡಿನ ತೊಗೊಂಬಂದು ನಿಲ್ಲಿಸ್ಕೊಂಡಿದ್ದೀವಿ ಇಲ್ಲೇ ಸೀನ್ ಏನಾಯಿತು ಅಂತ ಕೇಳ್ತೀರಾ ದೊಡ್ಡ ಸೀನ್ ಆಯಿತು ಏನಂದರೆ ನಾವು ಆ್ಯಕ್ಚುಲಿ ಅದು ಏರ್ ಔಟ್ ಮಾಡೋದಕ್ಕೆಲ್ಲ ಓಪನ್ ಮಾಡಿಬಿಟ್ಟಿದ್ವಿ ಸೊ ಇವೆಲ್ಲ ಎ ಬಿ ಎಸ್ಗಳಲ್ವಾ ಸೊ ಅದಕ್ಕೋಸ್ಕರ ಅದು ಮಾಡಬಾರ್ದಿತ್ತು ನೀವು ಮಾಡಿರೋದು ತಪ್ಪಾಗಿರೋದು ಒಂದು ಕೆಲಸ ಮಾಡಿ ಅದೆಲ್ಲ ಲಾಕ್ ಆಗಿರುತ್ತೆ ಅದೇನಿದ್ರೂ ಮಿಷಿನ್ ಹಾಕ್ಬಿಟ್ಟೆ ಸರ್ವಿಸ್ ಸೆಂಟ್ರಲ್ಲೇ ಚೆಕ್ ಮಾಡಬೇಕು ಅದನ್ನ ರಿಲೀಸ್ ಮಾಡಬೇಕು ಅವರು ಅಂತ ಏನೋ ಅಂದರು ಇದು ಅವ್ರ ಕೈಯಲ್ಲಿ ಆಗಲ್ಲ ಅದು ಅಂತ ಸೊ ಅದಕ್ಕೆ ಸರ್ವಿಸ್ ಸೆಂಟ್ರಿಗೆ ಇವಾಗ ತೊಗೊಂಡೋಗ್ಬೇಕು ಟೈಮ್ ಆಲ್ರೆಡಿ ಸ್ಯಾಂಕಲ್ ಆಗಿಬಿಟ್ಟಿದೆ ಸೊ ಸರ್ವಿಸ್ ಸೆಂಟ್ರಲ್ಲಿ ಮಾಡ್ತಾರಲ್ವೋ ಅದು ಗೊತ್ತಿಲ್ಲ ಸೊ ಒಂದು ಕಡೆ ಹೇಳಿದ್ದೀನಿ ವಿಚಾರಿಸೋದಕ್ಕೆ ಸೊ ಅದು ವಿಚಾರಿಸಿ ಎಲ್ಲ ಆದರೆ ಗುಡ್ ತೊಗೊಂಡೋಗೋದು ಗಾಡಿನ ಇಲ್ಲ ಅಂತೇಳಿದ್ರೆ ನಾಳೆ ಬೆಳಗ್ಗೆ ತೊಗೊಂಡೋಗ್ಬೇಕು ಇದು ಪ್ಲ್ಯಾನ್ ಇವತ್ತು ಸ್ಯಾಂಕಲ್ ಏನು ಹೊಟ್ಬಿಡೋಣಲ್ಲ ಮೈಸೂರಿಗೆ ಇವತ್ತು ಸಾಯಂಕಾಲನೇ ಮೈಸೂರಿಗೆ ಹೊಟ್ಬಿಡೋಣ ಇವಾಗಲೇ ಹೊಟ್ಬಿಡೋಣ ಬ್ರೋ ಬನ್ನಿ ಬ್ರೋ ಪಟ್ಟಂತ ಮಾಡ್ಬಿಡೋಣ ಆತ ಹಚ್ಕೊಂಡು ಮಾಡೋಕ್ಕೆ ಹೋಗಿ ಹಿಂಗೆ ಸೀನ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಸಾಯಂಕಾಲ ಬಿಡಿ ಇವತ್ತು ಸಾಯಂಕಾಲ ಆಗಿದೆ ನಾಳೆ ಬೆಳಗ್ಗೆ ಅವರು ಬೇಗ ಹೊಟ್ಬಿಡೋಣ ಅಂದ್ಕೊಂಡಿದ್ವಿ ಸೊ ಅದು ಇಲ್ಲ ಅದು ಕ್ಯಾನ್ಸಲ್ ಹಿಂದೆ ಬ್ರೇಕ್ ಹೊಡೀತಾ ಇಲ್ಲ ಮುಂದೆ ಬ್ರೇಕ್ ಹೊಡಿಯಂಗಿಲ್ಲ ಚೆನ್ನಾಗಿದೆ ಒಂಥರ ನಮ್ಮ ಸೀನು ನನಗೆ ನಗು ಬರ್ತದೆ ಗೈಸ್ ಏನು ಬರ್ತೀರಾ ಸೊ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡಿದ್ದೀವಿ ಒಂದು ಅಪ್ಡೇಟ್ ಬರಬೇಕು ಸುಮ್ಮನೆ ಆರೋ ನೋಡ್ಕೊಂಡು ಹೋಗ್ತಾರೆ ಸೊ ಅಪ್ಡೇಟ್ ಬರಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಓಕೆನಾ ಓಣ ಓಣ ಗೈಸ್ ಅಡ್ವಾಂಟೇಜ್ ಆಯ್ತು ಗೊತ್ತಾ ಎಲ್ಲ ಕಡೆ ನಮ್ಗೆ ಗೊತ್ತಿರೋ ಬಾಯ್ಸ್ ಇದ್ದಾರೆ ಸೊ ಏನೇ ಪ್ರಾಬ್ಲಮ್ ಆದರೂ ಒಂದು ಫೋನ್ ಹಾಕಿದ್ರೆ ಏನೋ ಒಂದು ಸೊಲ್ಯೂಷನ್ ಕೊಡ್ತಾರೆ ಸೊ ಇವಾಗ ಒಂದು ಲೊಕೇಶನ್ ಕೊಟ್ಟಿದ್ದಾರೆ ಬ್ರೋ ಅಲ್ಲಿಗೆ ಹೋಗಿ ಸರಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಹೋಗ್ತೇನೆ ನಾಲ್ಕ ನಮ್ಮ ಏರಿಯಾ ಹತ್ರನೇ ಹುಡುಕೊಟ್ಟಿದ್ದಾರೆ ನಮ್ಮ ಗಾಡಿನ ತೊಗೊಂಡು ಬಂದಿದ್ದೀವಿ ಇನ್ನೊಂದು ಅಂಗಡಿಗೆ ಇನ್ನೊಂದು ಗ್ಯಾರೇಜ್ಗೆ ಸೊ ಹೋಪ್ಫುಲಿ ಇಲ್ಲಿ ಸರಿಯಾದರೆ ಸಾಕು ಸುಮ್ಮನೆ ಕಾಂಪ್ಲಿಕೇಟೆಡ್ ಆದರೆ ಇನ್ನೂ ಹಿಂಸೆ ಹೋಪ್ಫುಲಿ ಸರಿ ಆಗುತ್ತೆ ಹೋಪ್ಫುಲಿ ಸರಿ ಆದರೆ ಸಾಕು ಏನು ಬ್ರೋ ಅಲ್ಲೇ ಲುಕ್ ಕೊಡ್ತಾ ಇದ್ದೀರಾ ಸೈಡಲ್ಲೇ ಹಾಂ ಲುಕ್ ಕೊಟ್ಬಿಟ್ಟು ಸ್ಮೈಲ್ ಎಲ್ಲ ಕೊಡ್ತಾ ಇದ್ದೀರಾ
ಏ ತಲೆ ಕೆಡ್ಸ್ಕೊಂಡ್ಬಿಟ್ಟಿ ನಾನೇ ತಲೆ ಕೆಡ್ಸ್ಕೊತಾ ಇಲ್ಲ. ಇವೆಲ್ಲ ಆಯ್ತವೆ, ಇವೆಲ್ಲ ಆಗ್ಬೇಕು. ಈ ಅಡ್ವೆಂಚರ್ ಇರ್ತಿತ್ತ, ನೆನ್ಪಿರ್ತಿತ್ತ? ನೆಕ್ಸ್ಟ್ ನಿಮ್ಗೊಂದು ಪಾಠನ, ನನಗೂ ಒಂದು ಪಾಠನ, ಎಲ್ಲೆಲ್ಲ ಬಿಚ್ಚಿಸ್ಬಾರ್ದು ಅಂತ. ಇಲ್ಲ ಇದ್ರದ್ದು ಆಕ್ಚುಲಿ ಇವ್ರದ್ದು ತಪ್ಪಲ್ಲ ಇವು, ಬಟ್ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಓಕೆ ಸಿಸ್ಟಮು, ಇದನ್ನ ಗೊತ್ತಿರೋದೆ ಡಾಮಿನರ್ದು. ಬಟ್ ಆದ್ರೂ ಒಂದು ರಿಸ್ಕ್ ತೊಗೊಳ್ಳೋಣ, ಅರ್ಜೆಂಟಾಗಿ ಇವತ್ತು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಆ ಅರ್ಜೆನ್ಸಿಲಿ ಮಾಡಿ ತಪ್ಪಾಯ್ತು ನಾವು. ಕಲ್ಲಾಸಿಪಾಳ್ಯ ಚಾಕಣ ತಿನ್ನೋದಕ್ಕೆ ಇಷ್ಟೆಲ್ಲ ಫೇಲ್ಯೂರ್ ಆಗಿ ಕೊನೆಗೆ ನಾವು ಬಂದಿದ್ದೀವಿ ಇಲ್ಲಿಗೆ. ಸೊ ಏನಾಯ್ತಂದರೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಆರಾಮಾಗಿ ಎಲ್ಲ ಮಾಡಿ ಕೊಟ್ಟರು. ಸೊ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ, ಒಂದು ಸ್ವಲ್ಪ ಲೈಟಾಗಿ ಪ್ರಾಬ್ಲಮ್ ಹೇಳಿದರೆ ಅದೇನು ಅಂತ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡೋಣ. ಅಕಸ್ಮಾತ್ ಅದೇನು ಪ್ರಾಬ್ಲಮ್ ಕೊಡ್ತು ಅಂದರೆ ಪ್ರಾಬ್ಲಮ್ಮು, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸದ್ಯಕ್ಕೆ ರೆಡಿ ಆಯ್ತು. ಅದು ರೆಡಿ ಆಗೋಕ್ಕಿಂತ ಮುಂಚೆನೇ ನಾವೇನೇ ಬಂದುಬಿಟ್ಟಿದ್ದೀವಿ ತಿನ್ನೋಣ ಅಂದ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಕಾದುಬಿಟ್ಟು ತಿಂದು ಹೋಗೋಣ. ನಮ್ಮ ಓಜಿ ಬ್ರೋ ಬೇಜಾರು ಮಾಡ್ಕೊಂಬಿಟ್ಟಾರೆ, ಯಾಕೆ ಬ್ರಾ ಅವೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸುರೇಶ್ ನೋಡಿ ಫುಲ್ ಸ್ಪೇರ್ಸ್ ಎಲ್ಲಿದೆ, ಹೆಂಗಿದೆ ಸರಿ ಎಲ್ಲಿದೆ ಅಂತ ಇದ್ದೀನಿ, ಹೆಂಗಿದೆ ನೋಡಿ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಜಾಸ್ತಿ ಬರುತ್ತೆ, ಜಾಸ್ತಿ ತಿನ್ನೋಂಗಿಲ್ಲ. ಸೊ ಅದಕ್ಕೋಸ್ಕರ ಕಟ್ ಮಾಡ್ತಾ ಕಟ್ ಮಾಡಿಸ್ತಾ ಇದ್ದೀವಿ. ಹೃದಯನ ಆಲ್ರೆಡಿ ಕಟ್ ಆಗಿರೋದ್ರಿಂದ ಇನ್ನೂ ಚೂರು ಚೂರು ಮಾಡ್ತಾ ಇದ್ದೀವಿ. ಏನೋ ಅದು ಚಾಕು ಹಂಗಿದೆ, ಹಾಂ ಇರಲಿ ಬಿಡೋಣ. ನಮ್ಮದು ರೆಡಿ ಆಗ್ತಾ ಇದೆ ಇಲ್ಲಿ. ಸೊ ನಾವು ಕಡಿಮೆನೇ ತೊಗೊಂಡಿದ್ದೀವಿ, 4 kg ಅಷ್ಟೇ. ಇಲ್ಲಿ ಕುಯ್ಕೊತಾವ್ ನೋಡ್ರಿ. ಸೊ ಫಸ್ಟ್ ಅದನ್ನು ತಿನ್ನೋಣ, ಆಮೇಲೆ ನೋಡೋಣ ಬೇಕು ಅಂದರೆ. ನೋಡಿ ಚಾಕಣ ಬಂದಿದೆ, ತೊಳಿ ಬ್ರೋ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಸ್ವಲ್ಪ ಚಟ್ನಿ ಹತ್ಕೊಂಡು, ಫಸ್ಟ್ ಟೈಮು ನಮ್ಮ ಏರಿಯಾದಲ್ಲಿ ಇದೆ, ಬಟ್ ನಾನು ಟ್ರೈ ಮಾಡಿಲ್ಲ. ಚೆನ್ನಾಗಿದೆ ಆಸೆ ಮುಂಚೆ ಆದರೆ ತಿಂದಿದ್ವಿ, ಬೇಜಾರಾಗ್ಬಿಟ್ಟಿತ್ತು. ಪಾರ್ಟ್ನರ್ಸ್ ಹಾಂ, ಬೇರೆಯವ್ರು ಯಾರೋ ತಿಂತೀಯೋ ಇಲ್ವೋ ಈಗ ನನ್ನ ತಟ್ಟೆಯಲ್ಲಿ ಅಂತ ವಾರ್ನಿಂಗ್ ಕೊಟ್ಬಿಟ್ಟು ತಿನ್ನಿಸಿದ್ರು ಗೈಸ್ ನನಗೆ. ಅದು ಮಾತ್ರ ಅದು ಯಾವುದೋ ಒಂದು ಸೀನ್ ಇದೆಯಲ್ಲ, ಅದೇ ನೆನಪಾಗಿದೆ ನನಗೆ. ಸಾಧು ಗೊತ್ತಿಲ್ಲ, ಅವ್ರದ್ದು ಕಲಾಸಿ ಪಾಳಿಗೆ ಹೋಗಿದ್ದಾಗ ತಿಂತೀಯೋ ಇಲ್ವೋ ಕಬಾಬ್ನ ನನ್ನ ತಟ್ಟೆಯಿಂದ ತಿನ್ನಿಸ್ತಾರೋ ಹಂಗೆ ನನಗೆ ಆಲ್ರೆಡಿ ಕೊಟ್ಕೊಂಬಂದ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ತಿನ್ಬೇಕು ನಿನಗೆ ನನ್ನ ಪ್ಲೇಟಲ್ಲಿ ಅಂತ ಬಿಟ್ಟು ತಿನ್ನಿಸಿದ್ರು. ಇದೆಲ್ಲ ಮರೆಯೋಕ್ಕಾಗಲ್ಲ, ಅದಕ್ಕಿಂತ ಬೆಟರ್ ಆಗಿದೆ ಇದು, ಚೆನ್ನಾಗಿದೆ. ಚಟ್ನಿ ಜೊತೆ ಚೆನ್ನಾಗಿದೆ, ಏನೇನು ಹಾಕಿ ಮಾಡಿದಿರೋ ಗೊತ್ತಾಯ್ತು. ಹಿಂದೆ ಬ್ರೇಕ್ ಹಿಡಿತಾ ಇಲ್ಲ ಅಂದಿದ್ದಕ್ಕೆ ನಿಜವಾಗ್ಲೂ ಹಿಡಿತಾ ಇಲ್ವಾ ಅದು ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಓಟ್ ಬನ್ನಿ ಅಂತ ಬಿಟ್ಟು.